ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಆಗಿರುವ ಬಂಡಿಪಾಳ್ಯ ಬಸವರಾಜರವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸರ್ಕಾರಿ ಮಕ್ಕಳಿಗೆ ಪುಸ್ತಕ ನೀಡಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ನಂತರ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀರಾಮ್ಪುರದ ಅಶ್ವಿನಿ ಕಲ್ಯಾಣ ಮಂಟಪದಲ್ಲಿ ಅವರಿಗೆ ಬೃಹತ್ ಹಾರ ಹಾಕಿ ಕೇಕ್ ತಿನ್ನಿಸುವ ಮೂಲಕ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿ ಹುಟ್ಟುಹಬ್ಬದ ಶುಭ ಕೋರಿದರು. ಬೇರೆಯವರು ಕೂಡ ಅವಕಾಶವನ್ನು ಕೊಡಬೇಕು. ಈ ವೇಳೆ ಮಾತನಾಡಿದ ಬಂಡಿಪಾಳ್ಯ ಬಸವರಾಜ್ ಅವರು, ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಲವಾರು ವರ್ಷಗಳಿಂದ ದುಡಿಯುತ್ತಿದ್ದು ಈಗ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ. ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಯಾವುದೇ ಜವಾಬ್ದಾರಿ ಮತ್ತೆ ಹುದ್ದೆ ಕೊಟ್ಟರೂ ನಿಭಾಯಿಸುತ್ತೇನೆ. ಯಾವುದಾದರೂ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ಸಿಗುವ ಭರವಸೆ ಇದೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವೇಳೆ ಬುಲೆಟ್ ಮಹಾದೇವ್, ದಡದಳ್ಳಿ ಮಹಾದೇವ್, ಮಾಕಿ ಮರಿಗೌಡ, ಚೇತನ್ ಶರ್ಮಾ, ವಸಂತ್ ಕುಮಾರ್, ಶಿವರಾಜ್, ಸುರೇಶ್ ಸೇರಿದಂತೆ ನೂರಾರು ಅಭಿಮಾನಿಗಳು ಮತ್ತು ಹಿತೈಷಿಗಳು ಉಪಸ್ಥಿತರಿದ್ದರು. ಈ ದಿವಸ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸ್ನೇಹಿತರುಗಳಾದಂಥ ಚಂದ್ರಣ್ಣವರು, ಕೆ ಪಿ ಮಹದೇವಣ್ಣವರು, ದರದಳ್ಳಿ ಮಹಾದೇವರವರು, ಗುರಿಯವರು, ಬಸಪ್ಪ ಅವರು, ಬಸವರಾಜರವರು, ಎಲ್ಲ ನನ್ನ ಹಿತಾಸಿಗಳು, ನನ್ನ ಸ್ನೇಹಿತರುಗಳೆಲ್ಲ ಸೇರಿ ಈ ದಿವಸ ನನ್ನ ಬರ್ತಡೇಯನ್ನು ಇಷ್ಟೊಂದು ಅದ್ಧೂರಿಯಾಗಿ ಈ ದಿವಸ ಇಲ್ಲಿ ಆಚರಿಸ್ಕೊಳ್ಳಲಿಕ್ಕೆ ಎಲ್ಲ ನೆರವನ್ನು ನೀಡಿರ್ತಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನನ್ನ ಪ್ರಯುಕ್ತ ಅವ್ರಿಗೆ ಶುಭಾಶಯಗಳನ್ನ ಹೇಳ್ತಾ, ಅವರೂ ಸಹ ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಂತರನೇ ಆಚರಣೆ ಆಗಲಿ ಅವ್ರ ಹುಟ್ಟುಹಬ್ಬಗಳು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ, ಅವರೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನನ್ನ ಮುಂದೆ ಇನ್ನೂ ಚೆನ್ನಾಗಿ ಇರಲಿ ಅಂತ ಇವತ್ತು ಈ ದಿವಸ ನಾನು ಹುಟ್ಟುಹಬ್ಬದ ಪ್ರಯುಕ್ತ ಅವ್ರಿಗೆ ಹಾರೈಸ್ತೇನೆ. ಇಲ್ಲ, ಖಂಡಿತವಾಗಲೂ ನಾನು ಬಡ ಮಕ್ಕಳ ಜೊತೆ ಈ ದಿವಸ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೋಬೇಕು ಅಂತೇಳಿ ನಾನು ಮೊದಲೇ ತೀರ್ಮಾನ ಮಾಡಿದ್ದೆ. ಅದೇ ರೀತಿ ನಾನು ಬಡ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ಕೊಡೋದ್ರ ಮುಖಾಂತರ, ಅವರಿಗೆ ಊಟವನ್ನು ಹಾಕಿಸೋದ್ರ ಮುಖಾಂತರ ನನ್ನ ಒಂದು ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ಕೊಂಡಿದ್ದೆ. ನನಗೆ ತುಂಬ ಸಂತೋಷ ಆಗಿದೆ, ಖುಷಿಯಾಗಿದೆ. ಈ ಸಂದರ್ಭದಲ್ಲಿ ನನ್ನನ್ನು ಹಾರೈಸಿದಂಥ ಎಲ್ಲ ನನ್ನ ಅಭಿಮಾನಿಗಳಿಗೂ ಸಹ ನಾನು ಅವ್ರಿಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಲೂ ಇಟ್ಟಿದ್ದೀನಿ, ಅವ್ರು ಏನು ಕೊಡ್ತಾರೆ ಅದನ್ನು ನಾವು ನಿಭಾಯಿಸಲಿಕ್ಕೆ ರೆಡಿ ಇದ್ದೀವಿ. ಈಗಾಗಲೇ ನಾನು ಕೇಳ್ಕೊಂಡಿದ್ದೀನಿ, ಯಾವ್ದಾದ್ರು ಒಂದು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿಕೊಡಿ. ಖಂಡಿತವಾಗಲೂ ನಾನು ಸಂಪೂರ್ಣವಾಗಿ ಆಕಾಂಕ್ಷಿ, ಈಗಾಗಲೇ ಕೇಳಿದ್ದೀನಿ. ನನಗೆ ಯಾವುದಾದ್ರು ಭೇಟಿ ಮಾಡಿ ಅವರ ಮಗವ್ರನ್ನ ಕೇಳ್ಕೊಂಡಿದ್ದೀನಿ. ನನಗೆ ಯಾವ್ದಾರು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಬೇಕಂತ ಕೇಳ್ಕೊಂಡಿದ್ದೀನಿ. ಅವ್ರು ಕೊಟ್ಟರೆ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಭಗವಂತ ನನಗೆ ಈಗಾಗಲೇ ಕೊಟ್ಟವನೆ. ಯಾವುದೋ ಅಂತೇನಿಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಅವ್ರು ಯಾವ್ದು ಕೊಡ್ತಾರೆ ಅದಕ್ಕೆ ನಮ್ಗೆ ಓಕೆ. ಖಂಡಿತವಾಗ್ಲೂ ವಿಶ್ವಾಸ ಇದೆ, ನನಗೆ ಒಳ್ಳೇದಾಗುತ್ತೆ, ಸಿದ್ದರಾಮಯ್ಯನವ್ರು ಒಳ್ಳೇದು ಮಾಡೇ ಮಾಡ್ತಾರೆ ಅಂತಕ್ಕಂಥ ಆಶಾಭಾವನೆ ನನ್ನಲ್ಲಿದೆ. ಖಂಡಿತವಾಗ್ಲೂ ಆ ಥರ ಏನಿಲ್ಲ, ಉದ್ದ ಇದ್ದರೂ ಸಹ ನಾನು ಸಮಾಜ ಸೇವೆನ ಬದುಕಿರೋರ್ಗೆ ಮಾಡ್ತೀನಿ, ಇಲ್ಲ ಅಂದರೂ ಮಾಡ್ತೀನಿ. ಜನಸೇವೆ ಮಾಡ್ಕೊಂಡು ನಾನು ಎಲ್ಲಿ ತನಕ ಬದುಕಿರ್ತೀನಿ ಅಲ್ಲಿ ತನಕನು ಜನಸೇವೆ ಮಾಡ್ತೀನಿ. ಬಡ ಮಕ್ಕಳ ಜೊತೆ ನಾನು ಯಾವಾಗಲೂ ಇರ್ತೀನಿ ಸದಾ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಅಧಿಕಾರ ಶಾಶ್ವತ ಅಲ್ಲ, ನನ್ನ ಜನಸೇವೆ ಮಾತ್ರ ಇದೇ ಥರ ಮುಂದುವರಿಯುತ್ತೆ.